ಅಯೋಧ್ಯೆಯ ಶ್ರೀರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮದ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಸ್ಪೀಕರ್ ಯುಟಿ ಖಾದರ್, ಇದು ದೇಶಕ್ಕೆ ಕೀರ್ತಿ ತರುವಂತಹ ವಿಚಾರವಾಗಲಿ ಎಂದು ಶುಭ ಹಾರೈಸಿದ್ದಾರೆ. ರಾಮ ಮಂದಿರ ನಿರ್ಮಾಣ ನಮ್ಮ ಸಮಾಜದಲ್ಲಿ ಸೌಹಾರ್ದತೆ, ಸೋದರತೆ, ಪ್ರೀತಿ, ವಿಶ್ವಾಸ ನೆಲೆಗೊಳ್ಳಲು ಪ್ರೇರಣೆ ಆಗುವಂತಹ ಕಾರ್ಯಕ್ರಮ ಎಂದು ಹೇಳಿದ್ದಾರೆ. ಇನ್ನು ಉದ್ಘಾಟನೆಗೆ ಆಹ್ವಾನ ಬಂದಲ್ಲಿ ಹೋಗುವಿರಾ ಎಂದು ಪತ್ರಕರ್ತರು ಕೇಳಿದ ಪ್ರಶ್ನೆಗೆ, ಉದ್ಘಾಟನೆಗೆ ಹೋದರೆ ತಪ್ಪೇನೂ ಇಲ್ಲ, ಸಮಯಾವಕಾಶ ಸಿಕ್ಕಂತೆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೋಗಬಹುದು, ಇದೊಂದು ನಮ್ಮ ಸಮಾಜ ಹಾಗೂ ದೇಶವನ್ನು ಒಗ್ಗಟ್ಟು ಮಾಡುವ ಸಮಾರಂಭ ಆಗಬೇಕು ಎಂದು ಬಯಸುತ್ತೇನೆ ಎಂದು ಪ್ರತಿಕ್ರಿಯಿಸಿದ್ದಾರೆ. ನೋಡಿ, ನಮ್ಮ ಎಲ್ಲ ಸಂತೋಷ ಇವತ್ತು ಏನಿದೆಯಾ, ಎಲ್ಲ ಸಂತೋಷದಿಂದ ಆಗಲಿ, ನಮ್ಮ ದೇಶಕ್ಕೆ ಕೀರ್ತಿ ಬರೋ ವಿಚಾರ ಆಗಲಿ, ನಮ್ಮ ಸಮಾಜ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಸೌಹಾರ್ದತೆ, ಸೋದರತೆ, ಪ್ರೀತಿ, ವಿಶ್ವ ನೆಲೆಗೊಳ್ಳಲಿಕ್ಕೆ ಒಂದು ನಮಗೆಲ್ಲರಿಗೂ ಒಂದು ಪ್ರೇರಣೆ ಆಗುವಂಥ ಕಾರ್ಯಕ್ರಮ ಬಹಳ ಸಂತೋಷದ ಆಗಲಿ ಅಂತ ನಾನು ಶುಭಾಶಯ ಸಲ್ಲಿಸ್ತೇನೆ. ನೋಡಿ, ಇವತ್ತು ಪ್ರತಿಯೊಂದು ವಿಚಾರದಲ್ಲಿ ಅವನು ಬರುವಂಥ ಸಂದರ್ಭ ಇರ್ತದೆ. ನಮಗೆ ಸಮಯಾವಕಾಶ, ನಮಗೆ ಪ್ರೋಗ್ರಾಮ್ ಇಲ್ಲದಿದ್ದರೆ ಅಥವಾ ಅವಕಾಶ ಸಿಕ್ಕಿದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೋಗುವಂಥ ಯಾವುದೇ ತಪ್ಪಿಲ್ಲ ಇದರಲ್ಲಿ. ಆದ ಕಾರಣ ಆ ಸಂದರ್ಭಕ್ಕೆ ಅನುಗುಣವಾಗುವಂಥ ವಿಚಾರ ನಾವೇನೆಲ್ಲ ಬಹಳ ಸಂತೋಷದಿಂದ ಪ್ರತಿಯೊಂದು ಕೂಡ ನಮ್ಮ ಸಮಾಜವನ್ನು, ದೇಶವನ್ನು ಒಗ್ಗಟ್ಟು ಮಾಡುವಂಥ ಒಂದು ಸಮಾರಂಭ ಆಗಬೇಕಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ.